ಇವತ್ತು ಪ್ರೊಡಕ್ಷನ್ ನಮ್ಮ ರಕ್ಷಿತಾ ಪ್ರೊಡಕ್ಷನ್ ಬಜೆಟ್ ಜಾಸ್ತಿ ಆಗ ಕಾರಣ ಏನ್ ಗೊತ್ತಾ ನಿಮಗೆ? ಆ ಮೂರು ಜನ ಸರ್, ಮತ್ತೆ ಅವ್ರು ಹೇಳ್ತಿದ್ರು ಎಲ್ಲ ನಾವೇ ಮಾಡಿದ್ದು ನಾವೇ ಮಾಡಿದ್ದು, ಆ ಲೆಕ್ಕದಲ್ಲಿ ಮೇಡಮ್ ಗೆ ಬಜೆಟ್ ಉಳಿಬೇಕಿತ್ತು ಅನ್ನೋರೆ ಕೇಳಿ ಹೇಳ್ತೀನಿ. ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಒಳಗಡೆ, ನಾನು ವಿಜಿ ಡಬ್ಬಿಂಗ್ ಮಾಡ್ತಾ, ವಿಜಿ ಒಳಗೆ ಹೊರಡಿಸ್ಕೊಂಡು ಡಬ್ಬಿಂಗ್ ಮಾಡ್ತಾ ಇದ್ದೀವಿ. ಮಾಡಬೇಕಾದ್ರೆ ಆಚೆ ಬಂದ್ರೆ ಮೀನ್ಸಾರಿಯಲ್ಲಿ ಖಾಲಿ, ಚಿಕನ್ ಅಲ್ಲಿ ಖಾಲಿ, ಪಲ್ಲಾವಿಯಲ್ಲಿ ಖಾಲಿ, ಮತ್ತೆ ಯಾರು ತಿಂದ್ರಿ ಅಂದ್ರೆ ಇವ್ರು ಮೂಜು ಅಂತ ಬರ್ತಾ ಇದ್ದಾರೆ. ನಾನು ಹೇಳಿದೆ ನನಗೊಬ್ಬನಿಗೆ ಡಬ್ಬಿಂಗ್ ಇರೋದು, ಇವ್ರನ್ನ ಯಾಕೆ ಕಳ್ಸಿದ್ರಿ ಅಂತ. ನಾವು ಬಂದಿದ್ದು ಊಟ ಮಾಡಕ್ಕೆ ಅಂತ ಇವರು. ಸೊ ಹಾಗೆ ಈ ವರ್ಷದ ಒಬ್ಬ ಹೊಸ ನಾಯಕ ನಮ್ಮ ರಾಣಾ ಅವರು ಬರಕ್ಕೆ ಬರ್ತಾ ಇದ್ದಾರೆ ಮಿಂಚಕ್ಕೆ. ಎಲ್ಲರೂ ಸಹಕಾರ ಕೊಡಿ, ಸಿನಿಮಾ ನೋಡಿ, ಲೈಕ್ ಕೊಡಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿಯಪ್ಪ. ಯಾಕಂದ್ರೆ ಕರೋನಾ ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಎಷ್ಟೊಂದು ಕಷ್ಟದಲ್ಲಿದೆ ಗೊತ್ತಿದೆ ನಿಮಗೆ. ಥಿಯೇಟರ್ಗಳಾಗಲಿ, ಮೀಡಿಯಾ ಆಗಲಿ, ಎಲ್ಲ ಕಡೆಯಿಂದ ನಮಗೆ ತುಂಬ ಕಷ್ಟ ಆಗಿದೆ. ಇವತ್ತು ನಮ್ಮ ಹೀರೋ ನಿಲ್ಲಬೇಕು, ಗೆಲ್ಲಬೇಕು, ಆ ದೇವರಿಗೆ ಆಶೀರ್ವಾದ ಮಾಡಲಿ. ಓಕೆ, ಒಂದು